ಪುರುಷರು ಮತ್ತು ಮಹಿಳೆಯರು ಇಬ್ಬರ ಮೈ ಮೇಲೆ ಕೂದಲು ಬೆಳೆಯೋದು ಕಾಮನ್. ಆದರೆ ಹಾರ್ಮೋನ್ಸ್ ಫ್ಲಕ್ಚುಯೇಷನ್, ಒತ್ತಡ, ಕಳಪೆ ಆಹಾರಗಳು ನಾರ್ಮಲ್ಗಿಂತ ಹೆಚ್ಚು ಕೂದಲು ಬೆಳೆಯೋಕ್ಕೆ ಕಾರಣ ಆಗ್ಬೋದು. ದೇಹದ ಮೇಲೆ ಹೆಚ್ಚು ಕೂದಲಿದ್ರೆ ಅದು ಕೆಟ್ಟದಾಗಿ ಕಾಣುತ್ತೆ, ನಮಗೆ ಹೊರಗೆ ಓಡಾಡೋಕ್ಕೆ ಒಂಥರ ಆಕ್ವರ್ಡ್ ಫೀಲ್ ಅನಿಸುತ್ತೆ. ಇದು ನಮ್ಮ ಕಾನ್ಫಿಡೆನ್ಸ್ನ ಕಮ್ಮಿ ಮಾಡೋದಲ್ಲದೆ ಸೌಂದರ್ಯನೂ ಕೂಡ ಕಮ್ಮಿ ಮಾಡುತ್ತೆ. ಈ ಬೇಡದ ಕೂದಲನ್ನು ತೆಗೆಯೋಕ್ಕೆ ವ್ಯಾಕ್ಸಿಂಗ್, ಶೇವಿಂಗ್ ಮತ್ತು ಥ್ರೆಡ್ಡಿಂಗ್ ಕಾಮನ್ ವಿಧಾನಗಳಾಗಿದೆ. ಆದರೆ ಇವು ಸಾಕಷ್ಟು ನೋವಿನಿಂದ ಕೂಡಿದ್ದು ಹೆಚ್ಚು ಸಮಯ ಸಹ ಕನ್ಸ್ಯೂಮ್ ಮಾಡುತ್ತೆ. ಅದರಲ್ಲೂ ಈ ಕೊರೋನಾ ಬಂದಮೇಲಂತೂ ಬಹಳಷ್ಟು ಜನರಿಗೆ ಪಾರ್ಲರ್ಗೆ ಹೋಗಿ ವ್ಯಾಕ್ಸಿನ್ ಮಾಡಿಸೋಕ್ಕೆ ಭಯ ಇರುತ್ತೆ. ನೀವು ಈ ಎಲ್ಲ ವಿಧಾನಗಳಿಂದ ಸಾಕಾಗಿದ್ದರೆ ಈ ಕೆಲವು ನೈಸರ್ಗಿಕ ವಿಧಾನಗಳನ್ನ ಮನೆಯಲ್ಲೇ ಟ್ರೈ ಮಾಡ್ಬೋದು. ಈ ಪರಿಹಾರ ಕೂದಲಿನ ಬೆಳವಣಿಗೆಯನ್ನು ಕಮ್ಮಿ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಹಾಗಿದ್ರೆ ದೇಹದಲ್ಲಿರುವ ಬೇಡದ ಕೂದಲನ್ನು ನೈಸರ್ಗಿಕ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನೋವಿಲ್ಲದೆ ಹೇಗೆ ತೆಗೆದಾಕೋದು ಅಂತ ನಾವಿವಾಗ ತಿಳ್ಕೊಳ್ಳೋಣವಾ? ಹಾಲಿನೊಂದಿಗೆ ಕಾರ್ನ್ಫ್ಲೋರ್, ಇದು ಒಂದು ಈಸಿಯಾಗಿ ಕೂದಲನ್ನು ತೆಗೆಯೋ ಮಾಸ್ಕ್ ಆಗಿದೆ. ಹಾಲು ಮತ್ತು ಕಾರ್ನ್ಫ್ಲೋರ್ನ ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡಿದಾಗ ಅದು ಚಿಕ್ಕ ಚಿಕ್ಕ ಹೇರ್ಸ್ಗೆ ಅಂಟ್ಕೊಂಡು ಬಿಗಿಯಾಗಿ ಹಿಡಿದಿಟ್ಕೊಳ್ಳುತ್ತೆ. ಆಮೇಲೆ ಮಾಸ್ಕ್ ತೆಗೆದಾಗ ಎಲ್ಲ ಮೃದುವಾದ ಕೂದಲುಗಳು ಉದುರೋಗುತ್ತೆ. ಆದರೆ ಫ್ರೆಂಡ್ಸ್, ಕೆಲವರಿಗೆ ರಫ್ ಹೇರ್ ಇರುತ್ತೆ, ಅವರಿಗೆ ಈ ಮಾಸ್ಕ್ ಯೂಸ್ ಆಗಲ್ಲ. ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ, ಅರ್ಧ ಕಪ್ ಕಾರ್ನ್ಫ್ಲೋರ್ಗೆ ಒಂದು ಸಣ್ಣ ಕಪ್ ಹಾಲನ್ನು ಸೇರಿಸಿ ಪೇಸ್ಟ್ ರೀತಿ ಮಾಡ್ಕೊಳ್ಳಿ. ಈ ಪೇಸ್ಟ್ನ ಕೂದಲನ್ನು ತೆಗೆಯಲು ಬಳಸುವ ಸ್ಥಳದಲ್ಲಿ ಅಪ್ಲೈ ಮಾಡಿ 20 ನಿಮಿಷ ಕಂಪ್ಲೀಟಾಗಿ ಡ್ರೈ ಆಗೋಕ್ಕೆ ಬಿಡಿ. ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ಸಾಫ್ಟಾಗಿ ಸ್ಕ್ರಬ್ ಮಾಡ್ತಾ ರಿಮೂವ್ ಮಾಡಿ. ಈ ರೀತಿ ನೀವು ಅನ್ವಾಂಟೆಡ್ ಏರ್ಸ್ನ ರಿಮೂವ್ ಮಾಡ್ಬೋದು. ಕಾಯಿ ಪಪ್ಪಾಯಿ ಮತ್ತು ಅರಿಶಿನ, ನೀವು ಮೊದಲಿಗೆ ಕಾಯಾಗಿರೋಂತಹ ಪಪ್ಪಾಯನ್ನು ಒಂದು ಬೌಲ್ನಷ್ಟು ತೊಗೊಂಡು ರುಬ್ಬಿಟ್ಕೊಳ್ಳಿ. ನಂತರ ಅದಕ್ಕೆ 1-2 ಚಮಚ ಅರಿಶಿನ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ನಿಮ್ಮ ಮುಖ ಮತ್ತು ಬಾಡಿಗೆ ಅಪ್ಲೈ ಮಾಡಿ 15-20 ನಿಮಿಷಗಳ ಕಾಲ ಹಾಗೆ ಬಿಡಿ. ನಂತರ ಉಗುರು ಬೆಚ್ಚಗಿನ ನೀರಿನಿಂದ ತೊಳೀರಿ. ಇದನ್ನು ನೀವು ರೆಗ್ಯುಲರಾಗಿ ವಾರದಲ್ಲಿ 1-2 ಸಲ ಟ್ರೈ ಮಾಡಿ. ಇದರಿಂದ ದೇಹದ ಮೇಲೆ ಕೂದಲು ಬೆಳೆಯೋದು ಗ್ರ್ಯಾಜುಯಲಿ ಕಮ್ಮಿ ಆಗುತ್ತೆ. ಅರಿಶಿನದೊಂದಿಗೆ ಕಾಯಿ ಪಪ್ಪಾಯಿಯ ಸಂಯೋಜನೆ ಕೂದಲು ತೆಗೆಯೋಕ್ಕೆ ಬೆಸ್ಟ್ ಸೊಲ್ಯೂಷನ್ ಆಗಿದೆ. ವಾಸ್ತವವಾಗಿ ಪಪ್ಪಾಯಿ ಪಪೈನ್ ಕಿಣ್ವಗಳನ್ನ ಹೊಂದಿದ್ದು ಇದು ಕೂದಲಿನ ಬೆಳವಣಿಗೆನ ಕಮ್ಮಿ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಅರಿಶಿನ ಕೂಡ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣವನ್ನು ಹೊಂದಿದ್ದು ಇದು ಸೂಕ್ಷ್ಮ ಚರ್ಮದವರಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೆ. ಅರಿಶಿನವು ಉತ್ಕರ್ಷಣ ನಿರೋಧಕ ಏಜೆಂಟ್ ಆಗಿದ್ದು ಅಡುಗೆ ಸೋಡಾ ಸ್ಕ್ರಬ್ಬರ್ ಆಗಿ ಕೆಲಸ ಮಾಡುತ್ತೆ. ಈ ಎರಡು ಅಂಶಗಳು ಒಟ್ಟಾಗಿ ಕೂದಲಿನ ಬೆಳವಣಿಗೆಯನ್ನು ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಇದಕ್ಕಾಗಿ 1 teaspoonಷ್ಟು ಅಡುಗೆ ಸೋಡಾಗೆ 1 teaspoonಷ್ಟು ಅರಿಶಿನ ಪುಡಿನ ಸೇರಿಸಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ದಪ್ಪ ಪೇಸ್ಟ್ ರೀತಿ ಮಾಡ್ಕೊಳ್ಳಿ. ಈ ಪೇಸ್ಟನ್ನು ಕೈಕಾಲುಗಳಿಗೆ ಹಚ್ಚಿ ಲೈಟಾಗಿ ಮಸಾಜ್ ಮಾಡಿ ಮತ್ತು 15-20 ನಿಮಿಷಗಳ ಕಾಲ ಹಾಗೆ ಬಿಡಿ. ನಂತರ ಅದನ್ನು ಉಗುರು ಬೆಚ್ಚಗಿನ ನೀರಿನಿಂದ ತೊಳೀರಿ. ಸಕ್ಕರೆ, ಜೇನುತುಪ್ಪ ಮತ್ತು ನಿಂಬೆಹಣ್ಣು, ನಾರ್ಮಲಿ ಈ ವಿಧಾನ ಕೆಲವು ಜನರಿಗೆ ಗೊತ್ತೇ ಇರುತ್ತೆ. ಇದಕ್ಕಾಗಿ ನೀವು 1 bottle ಒಂದು ಚಮಚ ಸಕ್ಕರೆ, ಜೇನುತುಪ್ಪ ಮತ್ತು ನಿಂಬೆ ರಸ ಇವಿಷ್ಟನ್ನು ತೊಗೊಂಡು ಮಿಶ್ರಣ ಮಾಡಿ ಪೇಸ್ಟ್ ಆಗೋ ತನಕ ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡಿ ಅಗತ್ಯ ಇದ್ದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು. ನಂತರ ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ನಿಮ್ಮ ದೇಹದ ಭಾಗಗಳಲ್ಲಿ ಅಪ್ಲೈ ಮಾಡಿ ಹೇರ್ ಗ್ರೋತ್ ಆಗೋ ಆಪೋಸಿಟ್ ಡೈರೆಕ್ಷನ್ನಲ್ಲಿ ವ್ಯಾಕ್ಸಿಂಗ್ ಸ್ಟ್ರಿಪ್ಸ್ನ ಸಹಾಯದಿಂದ ಕವರ್ ಮಾಡಿ ನಂತರ ಪುಲ್ ಮಾಡಿ. ಫ್ರೆಂಡ್ಸ್, ಇದನ್ನು ಅಪ್ಲೈ ಮಾಡೋ ಮುಂಚೆ ಟಾಲ್ಕಮ್ ಪೌಡರ್ನ ನಿಮ್ಮ ಬಾಡಿಗೆ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ಮಾಡಿದ ನಂತರ ನಿಮ್ಮ ಸ್ಕಿನ್ ಡ್ರೈ ಆಗಂಗೆ ತಡೆಯೋಕ್ಕೆ ಮಾಯಿಶ್ಚರೈಸರ್ನ ಹಚ್ಚೋದನ್ನ ಮರಿಬೇಡಿ. ಈ ಜೇನುತುಪ್ಪ ಇದೆಯಲ್ಲ, ಇದು ನ್ಯಾಚುರಲ್ ಮಾಯಿಶ್ಚರೈಸರ್ ಆಗಿದ್ದು ಸಕ್ಕರೆ ಚರ್ಮನ ಎಕ್ಸ್ಫೋಲಿಯೇಟ್ ಮಾಡುವ ಮೂಲಕ ಸತ್ತ ಡೆಡ್ ಸ್ಕಿನ್ ಸೆಲ್ಸ್ನ ತೆಗೆದು ಹಾಕೋಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ನಿಂಬೆ ರಸ ಒಂದು ರೀತಿ ಬ್ಲೀಚಿಂಗ್ ಏಜೆಂಟ್ ಆಗಿದ್ದು ಈ ಮೂರು ಅಂಶಗಳು ಒಟ್ಟಿಗೆ ಸೇರಿ ಬೇಡದೇ ಇರೋ ಕೂದಲನ್ನು ತೊಡೆದು ಹಾಕೋಕ್ಕೆ ಉತ್ತಮವಾಗಿ ಕೆಲಸ ಮಾಡುತ್ತೆ. ಈ ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರ ಮೂಲಕ ಯಾವುದೇ ಪಾರ್ಲರ್ಗೆ ಹೋಗದೆ ಮನೆಯಲ್ಲೇ ಈಸಿಯಾಗಿ ಯಾವುದೇ ಪೇಯ್ನ್ ಇಲ್ಲದೆ ಅನ್ವಾಂಟೆಡ್ ಹೇರ್ನ ಹೇಗೆ ರಿಮೂವ್ ಮಾಡ್ಕೋಬೋದು ಅಂತ ತಿಳಿದ್ರಿ ಅಲ್ವಾ? ನಿಮಗೆ ಈ ಟಿಪ್ಸ್ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಹಾಗೆ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಿರೋ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಈ ವಿಡಿಯೋಸ್ನ ಶೇರ್ ಮಾಡಿ. ಕಮೆಂಟ್ ಮೂಲಕ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ಬೋದು ಅನ್ನೋದನ್ನು ತಿಳಿಸಿ. ಥ್ಯಾಂಕ್ ಯು.